ಜಾಸ್ತಿ ಮತ್ತೆ ಇನ್ನು ಕೆಲವು ಪ್ರಾಬ್ಲಮ್ಸ್ ಗಳಿದ್ದಾರೆ, ನಾವು ಅದರಲ್ಲಿ ಬದಲಿಲ್ಲ. ಕೆಲವು ಎಲ್ ಇ ಡಿ ಬಂದು ಇದು ಒಂದೆಲ್ಲ ಓದ್ಲಿ, ಇವ್ರ ಮುಂದೆ ಎಲ್ಲ ಓದ್ತೀನಿ ನಾನು. ಬದಲಿಲ್ಲ ಅದು ಪಾಯಿಂಟ್. ಇದು ಮಾನ್ಯ ರಾಜ್ಯಪಾಲರು, ರಾಜಭವನ ಬೆಂಗಳೂರು, ಮಾನ್ಯ ಸಹಾಯಕ ಆಯುಕ್ತರು ಭಟ್ಕಲ್ದವರ ಮೂಲಕ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಗೆ ಒಂದು ಕಾಪಿಯನ್ನು ವಿಷಯ ವಿದ್ಯುತ್ ದರವನ್ನು ಯಾವುದೇ ಸೂಚನೆ ಇಲ್ಲದೆ ಹೆಚ್ಚಿಸಿದ್ದನ್ನು ತಕ್ಷಣ ಕೈ ಬಿಡುವಂತೆ ರಾಜ್ಯ ಸರ್ಕಾರಕ್ಕೆ ಸೂಚಿಸಲು ಮನವಿ. ರಾಜ್ಯದಲ್ಲಿ ವಿದ್ಯುತ್ ದರ ಈಗಾಗಲೇ ಹೆಚ್ಚಿದ್ದು ಮತ್ತೆ KREC ವಿದ್ಯುತ್ ದರವನ್ನು ಹೆಚ್ಚಿಸಿರುವುದನ್ನು ನಮ್ಮ ಸಾಮಾಜಿಕ ಸಂಘಟನೆಯಾದ ಅಲ್ಫಲಾ ಯೂತ್ ಸರ್ವಿಸ್ ಆರ್ಗನೈಸೇಷನ್ ತೀವ್ರವಾಗಿ ಖಂಡಿಸುತ್ತದೆ. ರಾಜ್ಯದಲ್ಲಿ ಇತ್ತೀಚೆಗಷ್ಟೇ ಪ್ರವಾಹ ಬಂದು ಜನಜೀವನ ಅಸ್ತವ್ಯಸ್ತವಾಗಿದೆ, ಅಲ್ಲದೆ ಜನರು ಬದುಕಲು ಹೆಣಗಾಡುತ್ತಿದ್ದಾರೆ. ಈ ಮಧ್ಯೆ ಇನ್ನೂ ಹಲವೆಡೆ ಬರಗಾಲ ಆವರಿಸಿ ಇಲ್ಲಿಯ ಜನರು ಸಂಕಷ್ಟದಲ್ಲಿರುವಾಗ ಇದರ ಜೊತೆಗೆ ಇನ್ನಷ್ಟು ಸಂಕಷ್ಟಕ್ಕೆ ವಿದ್ಯುತ್ ದರವನ್ನು ಏರಿಸಿರುವುದು ಗುರಿ ಮಾಡಿದೆ. ತಾಲೂಕಿನಲ್ಲಿ ಅನೇಕ ಕಡೆಗಳಲ್ಲಿ ಹೊಸ ಮೀಟರ್ ಅಳವಡಿಸಿರುವುದರಿಂದ ವಿದ್ಯುತ್ ಬಿಲ್ ಸರಿ ದುಪ್ಪಟ್ಟು ಬೀರುತ್ತಿದ್ದು ಜನತೆಗೆ ಇನ್ನಷ್ಟು ಹೊರೆಯಾಗಿದೆ. ಜನರ ಮನಸ್ಸಿನಲ್ಲಿ ಅನೇಕ ಸಂದೇಹಗಳಿವೆ. ಬೇರೆ ರಾಜ್ಯಗಳಿಗೆ ಬೇಡಾದ ಮೀಟರ್ ಅನ್ನು ನಮಗೆ ಬರ್ತಿದ್ದೇನೆ. ಇನ್ನೊಂದು ಸಮಸ್ಯೆ, 2-3 ವರ್ಷದ ಮೀಟರ್ ರೀಡಿಂಗ್ ನೋಡಿ ನೀವೇನ್ ಮಾಡ್ತೀರಿ? ಅದು ಹೆಚ್ಚುವರಿ ಮೊತ್ತವನ್ನು ವಸೂಲು ಮಾಡ್ತೀವಿ. ಹಿಂದಿನ ರೀಡಿಂಗ್ ಹೆಚ್ಚುವರಿ ಬಂದ್ರೆ ವಸೂಲು ಮಾಡ್ತೀವಿ, ಒಂದು ಕಡಿಮೆ ಬಂದ್ರೆ ರಿಟರ್ನ್ ಮಾಡುದಿಲ್ಲ. ಜನರ ಒಂದು ಆಕ್ಷೇಪ ಉಂಟು, ಅದಕ್ಕೆ ತಾವು ಉತ್ತರ ಹೇಳಿ. ಮತ್ತೊಂದು ಉಂಟು, ಬಿಜೆಪಿ ಬೆಳಿಗ್ಗೆ 11 ಗಂಟೆವರೆಗೆ ಉಳಿತಾ ಇರ್ತದೆ. ಬಂದ್ರೆ ಮುನ್ಸಿಪಾಲಿಟಿ ಕಳಿಸ್ತೀರಿ, ಮುನ್ಸಿಪಾಲಿಟಿ ಅವರು ನಾನು ಇನ್ನೊಂದು ಇದು ಮಾಡಿ ನಿಮ್ಗೆ ಇನ್ನೊಂದು ನೋಡಿ, ನಾನು ಹೇಳ್ತಿದ್ದೆ 17ಕ್ಕೆ ಲಾಸ್ಟ್ ಇಟ್ಟಿದ್ದಾರೆ. ನಮಗೆ 15ಕ್ಕೆ ಬಿಲ್ ಬರ್ತದೆ, ಹೆಚ್ಚು ಕಡಿಮೆ 15ಕ್ಕೆ ಬಿಲ್ ಬಂದು 17ಕ್ಕೆ ನಾವು ತುಂಬುದು ಹೇಗೆ? ಎಕ್ಸಾಂಪಲ್ ಎಕ್ಸಾಂಪಲ್ 17ಕ್ಕೂ ಬಿಲ್ ಬರ್ಬೇಕ, 15ಕ್ಕೂ ಬಿಲ್ ಏನು ಪಬ್ಲಿಕ್ ಏನ್ ಹೇಳ್ಕೊಡ್ತೀನಿ? ಹೊಸ ಮೀಟರ್ ಅಳವಡಿಸಿದ್ರಲ್ಲ ಅದನ್ನು ತೆಗಿಬೇಕಂತ ಹೇಳ್ತೀನಿ. ದಿನ ನೋಟಿಸ್ ಕೊಡೋದ್ರಿಗೆ ನಾವು ಚೇಂಜ್ ಮಾಡ್ತೇವೆ, ಇದು ಇದು ಗವರ್ಮೆಂಟ್ ಆರ್ಡರ್ ಅಂತ. ನೋಡ ಮನೆಯಲ್ಲಿ ಹೆಂಗ್ಸರ್ ಹೇಳ್ತಾರೆ ಈ ಮೀಟರ್ ಸರಿ ಇಲ್ಲ, ಸ್ವಲ್ಪ ಫಾಸ್ಟ್ ನಡೀತೆ ಅಂತ. ಪ್ರತಿ ಒಂದ್ ಮನೆ ಒಂದ್ ಬಂದು ಈ ಮೀಟರ್ ಚೆಕ್ ಮಾಡ್ಲೇಬೇಕು, ಇಲ್ಲಾದ್ರೆ ಈ ಮೀಟರ್ ಚೇಂಜ್ ಆಗ್ಬೇಕು. ನಮ್ಮ ಏರಿಯಾನಲ್ಲಿ ಈಶ್ವರ್ ಅಂತ ಅವರು ಬರೋದು ಮೀಟರ್ ರೀಡಿಂಗ್ ಮಾಡ್ಲೇ
ಅವರಿಗೆ ಪ್ರತಿ ತಿಂಗಳ ಅವರು 7 ತಾರೀಕಿಗೆ ಬರುತ್ತೆ, ಅವರು ಸರಿಯಾದ ಟೈಮ್ನಲ್ಲಿ ಬರ್ತಾ ಇಲ್ಲ. ಈ 4-5 ತಿಂಗಳಿಂದ ಈ ವಿಷಯ ಗಮನಿಗೆ ತರ್ತೇವೆ ಉಂಟು, ಇನ್ನು ತನಕ ಯಾವುದೋ ಇದು ಸೊಲ್ಯೂಷನ್ ಆಗ್ತಾ ಇಲ್ಲ. ಸ್ವಲ್ಪ ಚೇಂಜ್ ಆಗಿದೆ ಅಂತ ಮೊದಲು ಹೇಳ್ತಿತ್ತು ಯಾರು ಕಾಮತ್ ಅಂತ ಮಾತಾಡುವಾಗ, ಚೇಂಜ್ ಮಾಡ್ತೇನೆ ಅಂತ ಹೇಳ್ತಿತ್ತು ಅವರು, ಇನ್ನು ತನಕ ಅವರು ಚೇಂಜ್ ಆಗ್ಲಿಲ್ಲ. ಈಶ್ವರ್ ಬಂದಿದೆ ಈ ತಿಂಗಳ ಲಾಸ್ಟ್ ತಿಂಗಳಿಗೆ ಈಶ್ವರ್ ಬಂದಿದೆ. ಈಶ್ವರ್ ಬಂದು ಬಿಲ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಮಾಡಿದಾಗ ಚೇಂಜ್ ಮಾಡ್ಕೊಡ್ತೀನಿ, ತೊಂದರೆ ಇಲ್ಲ. ಇವ್ರು ಮಾಡಲ್ಲ ಕೆಲಸ ಮಾಡಲ್ಲ ಹೇಳಲಿಕ್ಕೆ ಬರುದಿಲ್ಲ ಆಯ್ತಾ. ನೀವು ಕೊಟ್ಟಿದ್ದಲ್ಲ ನಾನು ಸರಿ ಮಾಡ್ತೀನಿ ಏನಾಗಿದೆ ಅಂತ ಟೈಮ್ ಕೊಡಿ ನಮ್ಗೆ ಸ್ವಲ್ಪ. ಸರಿ, ಹೆಸರು ಮಾಡಿ ಕೊಡ್ತೇನೆ. ಇನ್ನೊಂದು 2 3 ಪಾಯಿಂಟ್ ಅವರೆಲ್ಲ ಹೇಳ್ತಾರೆ, ಇನ್ನೊಂದು 2 ಪಾಯಿಂಟ್ ಹೌದು ಪಾಯಿಂಟ್ ಅಲ್ಲ ಇವರು ಪಾಯಿಂಟ್ ಬಗ್ಗೆ ಬೋಲೋಕೆ ಅವರು ನಮಗೆ ಪಾಯಿಂಟ್ ಪಾಯಿಂಟ್ ನಮಗೆ ಬೋಲೋ ಮನೆಗೆ ಸಾಧಾರಣ 1,200 ಅದೇ ಮನೆ ಬೆಂಗಳೂರಿನ ಬೇರೆ ಬೆಂಕಿದೆ 2,000 ಕೊಡ್ತಾರೆ. ಅಲ್ಲ ನಿಮ್ಗೆ ಕಂಪ್ಲೇಂಟ್ ಕೊಡ್ತಾರೆ ಅದಕ್ಕೆ ಬೇರೆ ಬೆಂಕಿದೆ ಅನ್ನೋದ್ರಿಂದ ಅವ್ರು ಬಂದು ನಿಮ್ ಮೀಟರ್ಗಳನ್ನು ಚೆಕ್ ಮಾಡಿ ಕೊಡ್ತಾರೆ ನಿಮ್ಗೆ. ಆಜ್ ಹಮ್ ಲೋಕ ಅಲ್ಫರಾಜ್ ತರೀಜ್ ಆರ್ಗನೈಜೇಷನ್ ಕಿ ತರಫ್ ಸೆ ಎಲೆಕ್ಟ್ರಿಕ್ ಆಫೀಸ್ ಮೇ ಪಹುಂಚೆ ಹುಯೇ ಹೈ ಕ್ಯೂಂಕಿ ಗುಜಶ್ತಾ ಕೈ ಸಾಲೋ ಸೆ ಹಮಾರೇ ಇಲಾಕೆ ಮೇ ಖಾಸ್ ತೌರ್ ಪರ್ ಎಲೆಕ್ಟ್ರಿಕ್ ಬಿಲ್ ಕಿ ವಜಹ ಸೆ ಹಮ್ ಇಲಾಕೆ ವಾಲೆ ಬಹುತ್ ಪರೇಶಾನ್ ಥೆ, ಕ್ಯೂಂಕಿ ದಿನ ಬದಿನ ಬಿಲ್ ಕೆ ಅಂದರ್ ಇಜಾಫಾ ಹೋತಾ ಜಾತಾ ರಹಾ, ಜಿಸ್ಕಿ ವಜಹ ಸೆ ಬಹುತ್ ಸಾರೇ ಲೋಗ್ ಅಪ್ನೆ ಮಾಶಿ ಇತಬಾರ್ ಸೆ ಪರೇಶಾನ್ ಹೈ, ಕಭಿ ಹಜಾರ್ ಕೆ ಬಜಾಯ್ ಕಭಿ ಟ್ರಿಪಲ್ ಉಸ್ಸೆ ಜ್ಯಾದಾ ಆ ಜಾತಾ ಹೈ, ಲೇಕಿನ್ ಉಸ್ಕಿ ವಜಹ ಕುಛ ಸಮಝ್ ಮೇ ನಹೀ ಆತಿ. ಅಸಲ್ ವಜಹ ಯಹಿ ಹೈ ಕಿ ಜೊ ಅಭಿ ಜೊ ನಯೇ ಮೀಟರ್ ಲಗಾಯೇ ಗಯೇ ಹೈ ಉಸ್ ಮೀಟರ್ ಕಿ ವಜಹ ಸೆ ಜ್ಯಾದಾ ಫೋಲ್ಡ್ ಹೋನೆ ಕಿ ವಜಹ ಸೆ ಎ ಬಿಲ್ ಜ್ಯಾದಾ ಆ ಜಾತಾ ಹೈ. ಇಸ್ಲಿಯೇ ಹಮ್ ಲೋಗ್ ಆಜ್ ಯಹಾಂ ಪರ್ ತಮಾಮ್ ಅಲ್ಫರಾ ಕೆ ಜಿಮ್ಮೇದಾರಾನ್ ಎಲೆಕ್ಟ್ರಿಕ್ ಆಫೀಸ್ ಮೇ ಪಹುಂಚೆ ಹುಯೇ ಹೈ ಯಹಿ ಮುತಾಲಬಾ ಲೇಕರ್ ಕಿ ಇಸ್ ಮೀಟರ್ ಕೋ ತಬ್ದೀಲ್ ಕಿ ಜಾಯೇ ಔರ್ ಚೂಂಕಿ ಜಬ್ ಮೀಟರ್ ಲಗಾತೇ ಹೈ ತೊ ಸಾಲೋ ಸಾಲ್ ಹೋ ಜಾತಾ ಹೈ, ಇಸ್ ಮೀಟರ್ ಕೆ ಅಂದರ್ ಕ್ಯಾ ಖರಾಬಿ ಹೋತಿ ಹೈ ಎ ಲೋಗ್ ಚೆಕ್ ಕರ್ನೆ ಕೆ ಲಿಯೇ ಭೀ ನಹೀ ಆತೇ ಹೈ. ತೊ ಹಮ್ ಇನ್ಸೆ ಯಹ ಅಪೀಲ್ ಭೀ ಕಿ ಹೈ ಕಿ ಜೊ ಭೀ ಮೀಟರ್ ಲಗಾಯೇ ಇಸ್ ಮೀಟರ್ ಕೋ ಆಪ್ ವಕ್ತನ್ ಫೋಕ್ತನ್ ಚೆಕ್ ಕರ್ತೇ ರಹೇ ಔರ್ ಇಸ್ ಮೀಟರ್ ಕೋ ನಿಕಾಲ್ ಕರ್ ಜೊ ಹಮಾರಾ ಜೊ ಪುರಾನಾ ಮೀಟರ್ ಹೈ ಉಸ್ ಮೀಟರ್ ಕೋ ಯಹಾಂ ಪರ್ ಲಗಾಯೇ ಔರ್ ಆಪ್ ಲೋಗ್ ಹಮಾರಾ ಸಾಥ್ ದೇ, ಕ್ಯೂಂಕಿ ಬಹುತ್ ಸಾರಿ ಚೀಜೇ ಹಮ್ನೆ ಜಿಮ್ಮೇದಾರೋ ಕೋ ಯಹಾಂ ಪರ್ ಪಹುಂಚಾ ದಿ ಹೈ ಔರ್ ಉನ್ಸೆ ದರ್ಖಾಸ್ತ್ ಕಿ ಹೈ ಕಿ ಆಪ್ ಇಸ್ ಸಿಲ್ಸಿಲೆ ಮೇ ಫಿಕ್ರ್ ಕರೇ. ಇಸ್ಸೆ ಪಹಲೆ ದೂಸರೆ ಇಲಾಕೆ ವಾಲೆ ಭೀ ಹಮಾರೇ ಭಟಕಲ್ ಕೆ ದೂಸರೆ ಇಲಾಕೆ ವಾಲೆ ಔರ್ ದೂಸರೆ ಸ್ಪೋರ್ಟ್ಸ್ ಸೆಂಟರ್ ವಾಲೆ ಭೀ ಔರ್ ಹಮಾರೇ ಭಟಕಲ್ ಕೆ ಜಿಮ್ಮೇದಾರೋ ನೇ ಭೀ ಇಸ್ ಸಿಲ್ಸಿಲೆ ಮೇ ಉನ್ಕೋ ಫಿಕ್ರ್ ದಿಲಾಯಿ ತಿ, ಲೇಕಿನ್ ಉಸ್ಕೆ ಊಪರ್ ಅಭಿ ತಕ್ ಕುಛ ತವಜ್ಜು ನಹೀ ಹುಯಿ. ಇಸ್ಲಿಯೆ ಜೊ ಭೀ ಹಮಾರಾ ಮೆಸೇಜ್ ಆಪ್ಕೋ ಪಹುಂಚ ರಹಾ ಹೈ ಆಪ್ ತಮಾಮ್ ಲೋಗ್ ಹಮಾರಾ ಸಾಥ್ ದೇ ಔರ್ ಆಪ್ ಭೀ ಅಪ್ನಿ ಇಲಾಕೆ ಕಿ ಟೀಮ್ ಲೋಗೋ ಕೋ ಲೇಕರ್ ಯಹಾಂ ಆಕರ್ ಹಮಾರಾ ಜೊ ಮೆಸೇಜ್ ಹೈ ಔರ್ ಹಮ್ ಲೋಗ್ ಪೂರಿ ಭಟಕೆ ವಾಲೆ ಜೊ ಪರೇಶಾನ್ ಹೈ ಬಿಲ್ ಕಿ ವಜಹ ಸೆ ಔರ್ ಎಲೆಕ್ಟ್ರಿಕ್ ಕಿ ವಜಹ ಸೆ ಇಸ್ ಸಿಲ್ಸಿಲೆ ಮೇ ಆಪ್ ಲೋಗ್ ಅಪ್ನೆ ಅಪ್ನೆ ಇಲಾಕೆ ಸೆ ಆಕರ್ ಅಪ್ನಿ ಶಿಕಾಯತ್ ದರ್ಜ್ ಕರೇ ತಾಕಿ ಉನ್ಕೋ ಮಾಲೂಮ್ ಹೋ ಕಿ ಪೂರೆ ಭಟಕೆ ವಾಲೆ ಅಗರ್ ಯಹಾಂ ಆಯೇಂಗೇ ತೊ ಇನ್ಶಾಅಲ್ಲಾ ಯಹ ಮಸಲಾ ಜಲ್ದ್ ಹಲ್ ಹೋ ಸಕೇಗಾ. ಮೇ ಉಮೀದ್ ಕರ್ತಾ ಹೂಂ ಆಪ್ ತಮಾಮ್ ಹಜರಾತ್ ಜೊ ಮೇರಾ ಪೈಗಾಮ್ ಸುನ್ ರಹೇ ಇಸ್ ಪರ್ ತವಜ್ಜೋ ದೇಂಗೇ ಔರ್ ಅಪ್ನೆ ಅಪ್ನೆ ಇಲಾಕೆ ಸೆ ಯಹಾಂ ಆಕರ್ ಅಪ್ನಿ ಜೊ ಭೀ ಪರೇಶಾನಿ ಹೈ ಉಸ್ಕೋ ಹಲ್ ಕರೇಂಗೇ ತಾಕಿ ಹಮಾರೇ ಪೂರೆ ಇಲಾಕೆ ಕೆ ಭಟಕಲ್ ಕೆ ಮುಸ್ಲಿಮ್ ನಾನ್ ಮುಸ್ಲಿಮ್ ಸಬ್ ಕೆ ಸಬ್ ಲೋಗೋ ಕೋ ಇದ್ ಎತಬಾರ್ ಸೆ ಪರೇಶಾನಿ ಉನ್ಕಿ ದೂರ್ ಹೋ ಔರ್ ಜೊ ಮುಶ್ಕಿಲಾದಾರಿ ಹೈ ವೊ ಆಸಾನಿ ಹೋದೆ. ಇಂದು ಈ ಮನವಿಯನ್ನು ಭಟ್ಕಳದ ಸಾಮಾಜಿಕ ಸಂಘಟನೆಯಾಗಿರತಕ್ಕಂಥ ಅಲ್ಫಲಾ ಯೂತ್ ಸರ್ವಿಸ್ ಆರ್ಗನೈಸೇಷನ್ ಇವರ ವತಿಯಿಂದ ನಾವು ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೇವೆ. ಇಂಥ ಮನವಿಗಳು ಕೆ ಇ ಬಿಗೆ ಅನೇಕ ಬಂದಿರುತ್ತವೆ ಈ ಹಿಂದೆ, ಆದರೆ ಈ ಮನವಿಗೆ ಕೆ ಇ ಬಿಯಿಂದ ಏನೂ ಆಶ್ವಾಸನೆ ಸಿಕ್ಕಿಲ್ಲ, ಏನೂ ಅದಕ್ಕೆ ಸ್ಪಂದಿಸಿಯೂ ಇಲ್ಲ. ನಾನೇ ಇಸ್ಕೆ ಅಲಾವಾ ಬಹುತ್ ಸೆ ಅಸೋಸಿಯೇಷನ್ ಜೊ ಹೈ ಅಲ್ಫಲಾ ಕೆ ಸಿವಾಯ್ ದೂಸರೆ ಅಸೋಸಿಯೇಷನ್ ಭೀ ಅಪ್ನೇ ಮೆಂಬರನ್ನು ದೇ ಚುಕೆ ಹೈ ಮಗರ್ ಉಸ್ಕಾ ಕುಛ್ ಭೀ ಅಬ್ ತಕ್ ಆನ್ಸರ್ ನಹೀ ಮಿಲ್ ಚುಕಾ ಹೈ. ಔರ್ ಅನೇಕ ನಿಯೋಗಗಳು ಕೂಡ ಭೇಟಿ ನೀಡಿವೆ, ಯಾನೆ ಕುಛ್ ತಂದಿಮ್ ಜೈಸೆ ಇದಾರೋ ವಾಲೆ ಭೀ ಭೇಟ್ ಮುಲಾಕಾತ್ ಪರ್ಸನಲ್ ಮುಲಾಕಾತ್ಕೆ ಫಿರ್ ಭೀ ಇಸ್ಕಾ ಸಲ್ ಅಬ್ ತಕ್ ಉಸ್ಕಾ ಸಾಲ್ವ್ ನಹೀ ನಿಕಲಾ ಹೈ. ಸಿರ್ಫ್ ಇಲೆಕ್ಟ್ರಿಕ್ ಬಿಲ್ ಏಕಿನೇ ಅನೇಕ ಸಮಸ್ಯೆಗಳಿಂದ ಜನರು ಬಳಲುತ್ತಿದ್ದಾರೆ, ಬಹುತ ಸೇ ಪ್ರಾಬ್ಲಮ್ಸ್ ಆದ್ಮಿ ಗುಜರ್ ರಹೇ. ಮುಖ್ಯ ವಿಷಯ ಏನೆಂದರೆ ಭಟ್ಕಳದಲ್ಲಿ ಈಗ ಹೊಸ ಮೀಟರ್ನ ಅಳವಡಿಸಲಾಗಿದೆ, ಅಳವಡಿಸುತ್ತಾ ಸಹ ಇದ್ದಾರೆ. ಈ ಒಂದು ಹೊಸ ಮೀಟರ್ ಅಳವಡಿಸಿದಂದಿನಿಂದ ಈ ಜಬ್ ಮೀಟರ್ ಜಬ್ ಲಗಾಯಗೆ ಉದ್ದಿನ್ಸೆ ಮೀಟರ್ ಪಬ್ಲಿಕ್ ಕಂಪ್ಲೇಂಟ್ ಆಗಿ ಮೀಟರ್ ಕ ಎಲೆಕ್ಟ್ರಿಕ್ ಬಿಲ್ ಜ್ಯಾದಾ ಆ ರೀ.
ಯಾನೇ ವಿದ್ಯುತ್ ಬಿಲ್ ದುಪ್ಪಟ್ಟು ಬರುತ್ತಿದ್ದು ಜನತೆಗೆ ಇನ್ನಷ್ಟು ಹೊರೆ ಆಗಿದೆ. ಜನರ ಮನಸ್ಸಿನಲ್ಲಿ ಅನೇಕ ಸಂದೇಹಗಳಿವೆ, ದಿಮಾಗೋಮೆ ಕುಚ್ ಸಂದೇಹ. ಬೇರೆ ರಾಜ್ಯಗಳಲ್ಲಿ ಬೇಡಾದ ಮೀಟರ್ ನಮಗೇಕೆ? ಬೇರೆ ರಾಜ್ಯಗಳಲ್ಲಿ ತಿರಸ್ಕೃತವಾಗಿರುವಂತಹ ಮೀಟರ್ ಭಟ್ಕಳದಲ್ಲಿ ಅಳವಡಿಸ್ತಿದ್ದಾರೆ ಅಂತ ಜನರ ಆಕ್ರೋಶ. ಪಬ್ಲಿಕ್ ಸಮಸ್ಯೆಗೆ ದೂಸರೆ ಸ್ಟೇಟ್ ಮೇ ಜೊ ರಿಜೆಕ್ಟೆಡ್ ಹುಆ ವೋ ಮೀಟರ್ ಕರ್ನಾಟಕ ಮೇ ಆಯೇ ಔರ್ ಹಮ್ ಉಸ್ಕಾ ಹಮ್ಕೋ ವೋ ಮೀಟರ್ ಹಮಾರೇ ಘರ್ ಮೇ ಉಸ್ ಮೀಟರ್ ಲಗಾಯೇ ಜಾ ರಹೇ ಹೈ. ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಕೆ ಬಿ ಅಧಿಕಾರಿಗಳು ಸಮಾಧಾನಕರ ಉತ್ತರ ನೀಡುತ್ತಾರಂತ ನಾನು ನಂಬುತ್ತೇನೆ. ಜನರ ಆಕ್ರೋಶ ಮುಗಿಲು ಮುಟ್ಟುವ ಮುಂಚೆ ಈ ಒಂದು ಸಮಸ್ಯೆಯನ್ನು ಪರಿಹರಿಸುತ್ತಾರೆ ಅಂತ ನಾನು ನಂಬುತ್ತೇನೆ. ಇನ್ನೊಂದು ಸಮಸ್ಯೆ ಏನೆಂದರೆ, ಹಿಂದಿನ ಮೂರು ವರ್ಷದ ಮೀಟರ್ ರೀಡಿಂಗ್ ನೋಡಿ ಮುಂದಿನ ಬಿಲ್ಲಿನಲ್ಲಿ ಹೆಚ್ಚು ಬಿಲ್ ಬಂದರೆ ಆ ಹೆಚ್ಚುವರಿ ಮೊತ್ತವನ್ನು ವಸೂಲು ಮಾಡಲಾಗುತ್ತದೆ. ಆದರೆ ಒಂದು ವೇಳೆ ಮುಂದಿನ ಬಿಲ್ನಲ್ಲಿ ಕಡಿಮೆ ಮೊತ್ತ ಬಂದರೆ ಆ ಹಣವನ್ನು ರಿಟರ್ನ್ ಮಾಡಲಾಗುವುದಿಲ್ಲ. ಇದು ಯಾವ ನ್ಯಾಯ? ಇಲ್ಲೂ ಸಹ ತಾರತಮ್ಯ ಉಂಟು. ಇದಲ್ಲದೆ ಕೇವಲ ಒಂದೆರಡು ಲೈಟ್ ಇರುವ ಮನೆಗೂ ಕೂಡ ಮೂರು ಅಂಕೆಯ ಬಿಲ್ ಬರುತ್ತದೆ. ಏನೇ ಮನು ಪಡಾನೆಯೋ? ಇನ್ನೊಂದು ವಿಷಯ ಏನೆಂದರೆ, ಭಟ್ಕಳದಲ್ಲಿ ಮೀಟರ್ ಕ್ಯಾಲಿಬ್ರೇಷನ್ ಆಗ್ತಾಯಿಲ್ಲ. ಈ ಮೀಟರ್ ಕ್ಯಾಲಿಬ್ರೇಷನ್ ಅಂದರೆ ಮೀಟರಿನ ಒಂದು ಸ್ಟ್ರೆಂತ್ ಅಥವಾ ಮೀಟರನ್ನು ಪೊಸಿಷನ್ ಏನಿರ್ತದೆ, ಮೀಟರನ್ನು ಮೀಟರ್ ಬಗ್ಗೆ ಎಲ್ಲ ಡೀಟೇಲ್ಸ್ ಆರು ತಿಂಗಳಿಗೆ ಒಂದು ಸಲ ಕ್ಯಾಲಿಬ್ರೇಷನ್ ಮಾಡಬೇಕಂತ ಉಂಟು. ಆದರೆ ಭಟ್ಕಳದಲ್ಲಿ ಈ ರೀತಿ ಕ್ಯಾಲಿಬ್ರೇಷನ್ ಆಗ್ತಾಯಿಲ್ಲ. ಈ ರೀತಿ ಕ್ಯಾಲಿಬ್ರೇಷನ್ ಆದರೆ ಜನರ ಒಂದು ಸಮಸ್ಯೆಯು ಸ್ವಲ್ಪ ಮಟ್ಟಿಗೆ ಪರಿಹಾರ ಆಗ್ಬೋದು ಅಂತ ನಾನು ನಂಬ್ತೇನೆ. ಇದರ ಬಗ್ಗೆ ಜನರಿಗೆ ನಮ್ಮ ಕೆ ಬಿ ಅಧಿಕಾರಿಗಳು ಡೀಟೇಲ್ ಆಗಿ ತಿಳಿಸುತ್ತಾರಂತ ನಾನು ನಂಬುತ್ತೇನೆ. ಇನ್ನೊಂದು ಸಮಸ್ಯೆ ಅಂದರೆ ಬೀದಿ ದೀಪಗಳು ಬೆಳಿಗ್ಗೆ 11 ಗಂಟೆವರೆಗೂ ಬೀದಿ ದೀಪಗಳು ಉರಿಯುತ್ತಾ ಇರುತ್ತವೆ. ಇದಕ್ಕೆ ಮುನ್ಸಿಪಾಲ್ಟಿಯ ಹೊಣೆ ಅಥವಾ ಕೆ ಬಿ ಹೊಣೆ ನಮಗೆ ಗೊತ್ತಾಗುವುದಿಲ್ಲ. ಇದರಲ್ಲಿ ವಿದ್ಯುಚ್ಛಕ್ತಿ ಪೋಲಾಗುವುದಿಲ್ಲವೇ? ಇಲ್ಲಿಯೂ ಸ್ವಲ್ಪ ಬಿಗು ಮಾಡಿದರೆ ನಾವು ಎಷ್ಟೋ ವಿದ್ಯುಚ್ಛಕ್ತಿಯನ್ನು ಉಳಿತಾಯ ಮಾಡಬಹುದು. ನಾವು ಪವರ್ ಕಟ್ ಅದು ಇದು ಅಂತ ನಾವು ಜನರ ಮೇಲೆ ಹೊರೆ ಹಾಕುತ್ತಾ ಇದ್ದೇವೆ. ಅದರ ಬದಲು ಸ್ಟ್ರೀಟ್ ಲೈಟನ್ನು ಸರಿಯಾಗಿ ಈ ವಿದ್ಯುಚ್ಛಕ್ತಿ ಪೋಲು ಆಗುವುದರಿಂದ ತಡೆ ಮಾಡಿದರೆ ನಾನು ಹೇಳುವುದೇನೆಂದರೆ, ಇನ್ನೂ ಈ ಸಮಸ್ಯೆಗಳನ್ನು ಬಗೆಹರಿಸಿದ್ದರಲ್ಲಿ ಜನರ ಆಕ್ರೋಶ ಮುಗಿಲು ಮುಟ್ಟಿದ್ದು ಮುಂದಿನ ಸಭೆಯಲ್ಲಿ ಇನ್ನೂ ಹೆಚ್ಚಿನ ಜನಸಂಖ್ಯೆ ಸೇರುವ ಸಾಧ್ಯತೆ ಇದ್ದು ಮಾನ್ಯರು ಆದಷ್ಟು ಬೇಗನೆ ಈ ಒಂದು ನಮ್ಮ ಸಮಸ್ಯೆಯನ್ನು ಪರಿಹರಿಸ್ತಾರೆ ಅಂತ ನಾನು ನಂಬುತ್ತೇನೆ.